ನಮಸ್ಕಾರ, ನಾನು ರಘು ದೀಕ್ಷಿತ್. ಇವತ್ತು ಬಹಳ ಸಂತೋಷದಿಂದ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 8ನೇ ತಾರೀಕು ನಮ್ಮ ಚಿತ್ರ ನಿನ್ನ ಸನಿಹಕ್ಕೆ ರಿಲೀಸ್ ಆಯಿತು. 125ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಹಾಗೂ ಭರ್ಜರಿ ಪ್ರದರ್ಶನಗಳನ್ನು ಕಾಣ್ತಾ ಜನರ ಹಾಗೂ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಬಹಳ ಜನ ಇದನ್ನು ಇಷ್ಟಪಟ್ಟು 2-3 ಸತಿ ನೋಡಿ ಅಥವಾ ಕುಟುಂಬ ಸಮೇತ ಹೋಗಿ ತಿರ್ಗಾ ನೋಡಿ ತಮ್ಮ ಗೆಳೆಯರಿಗೆಲ್ಲ ರೆಕಮೆಂಡ್ ಮಾಡಿ ಸಿನಿಮಾ ನೋಡಬೇಕು ಅಂತ. ಈ ತರ ಸಿಚುವೇಶನ್ ಇರುವಾಗ, ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಪ್ರದರ್ಶನಗಳನ್ನು ಕಾಣ್ತಾ ಇರುವಾಗ 14ನೇ ತಾರೀಕು 15ನೇ ತಾರೀಕು 2 ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂತು. ಒಂದು ಸುದೀಪ್ ಅವರ ಚಿತ್ರ ಕೋಟಿಗೊಬ್ಬ ಹಾಗೂ ಸಲಗ, ದುನಿಯಾ ವಿಜಿ ಹಾಗೂ ಧನಂಜಯ ಅವರ ಚಿತ್ರ. ಎರಡು ಕೂಡ ಇಡೀ ಕರ್ನಾಟಕದಲ್ಲಿರೋ ಚಿತ್ರಮಂದಿರಗಳನ್ನೆಲ್ಲ ಆವರಿಸಿಕೊಂಡಿತ್ತು. ನಮಗೆ 125ಕ್ಕೂ ಹೆಚ್ಚಿರೋ ಥಿಯೇಟರ್ಗಳಿಂದ ಕೇವಲ 7 ಶೋಸ್ಗೆ ಕಡಿಮೆ ಆಗೋಗಿತ್ತು. ಇಂಥ ಸಮಯದಲ್ಲಿ ನಮಗೆ ಒಂದು ಚಿಕ್ಕ ಚಿತ್ರ ಆಗಿರುವಾಗ, ಚಿಕ್ಕ ಬಜೆಟ್ ಚಿತ್ರ ಆಗಿರುವಾಗ ತುಂಬ ಹೆದರಿಕೆ ಹಾಗೂ ಬೇಸರ ಎರಡೂ. ಯಾಕೆಂದರೆ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಕೆಲವು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಓಡ್ತಾ ಇರುವಾಗ, ಎಸ್ಪೆಷಲಿ ಮೈಸೂರು, ಶಿವಮೊಗ್ಗ ಹಾಗೂ ಬೆಂಗಳೂರಿನಲ್ಲಿ ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇರೋದ್ರಿಂದ ಅಂಥ ಸಮಯದಲ್ಲಿ ಕಡಿಮೆ ಆಗೋಯ್ತಲ್ಲ ಥಿಯೇಟರ್ ಅಂತ ಬೇಜಾರಾಗಿತ್ತು. ಆದರೆ ಈ ಥರ ಒಂದು ಒಳ್ಳೆಯ ವಾತಾವರಣ, ಒಂದು ವಿಷಯ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಈ ವೀಕೆಂಡಿಂದ. ಎಸ್ಪೆಷಲಿ ಕೋಟಿಗೊಬ್ಬನು ಭರ್ಜರಿ ಸಕ್ಸಸ್ ಕಾಣ್ತಾ ಇದೆ ಹಾಗೂ ಸಲಗ ಕೂಡ ಬಹಳ ಬಹಳನೇ ದೊಡ್ಡ ಮಟ್ಟದಲ್ಲಿ ಹೌಸ್ಫುಲ್ಗಳ ಸುರಿಮಳೆ ಸುರಿತಾ ಇದೆ ಪ್ರತಿಯೊಂದು ಥಿಯೇಟರ್ನಲ್ಲಿ. ಇದು ದಿಸ್ ಇಸ್ ಅ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್ ಫಾರ್ ಕನ್ನಡ ಇಂಡಸ್ಟ್ರಿ. ಇಂತಹ ಒಂದು ವಾತಾವರಣದಲ್ಲಿ ನಮ್ಮ 5-7 ಥಿಯೇಟರ್ಗಳಲ್ಲಿ ಶೋಸ್ ಏನು ಕಾಣಿಸ್ತಾ ಇದ್ವೋ ಅದು ಕೂಡ ಹೌಸ್ಫುಲ್ ಓಡ್ತಾ ಇತ್ತು. ಸೊ ಡಿಸ್ಪೈಟ್ 2 ಸ್ಟಾರ್ಸ್ ಮೂವೀಸ್ ರಿಲೀಸ್ಡ್ ಅಟ್ ದ ಸೇಮ್ ಟೈಮ್, ವಿ ವರ್ ಸ್ಟಿಲ್ ಸ್ಕೋರಿಂಗ್ ಹೌಸ್ಫುಲ್ಸ್ ಇನ್ ದಿಸ್ 7 ಥಿಯೇಟರ್ಸ್. ಅದನ್ನ ನೋಡಿ ಇವತ್ತಿಗೆ ಥಿಯೇಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀನಿ. ಇದಕ್ಕೆ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿದ್ದಂತ KRG ಸ್ಟುಡಿಯೋಸ್ ಅವರಿಗೆ, ಕಾರ್ತಿಕ್ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಹಾಗೂ ಇಡೀ ತಂಡದಿಂದ, ನಿನ್ನ ಸನಿಹಕ್ಕೆ ತಂಡದಿಂದ ಅವರಿಗೆ, ಅವರ ಬೆಂಬಲಕ್ಕೆ ಹಾಗೂ ಅವರು ನಮ್ಮ ಹಿಂದೆ ನಿಂತು ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವಾಗ ನಮ್ಮ ಸಿನಿಮಾ ಚಿತ್ರ ಪ್ರದರ್ಶನ ನೋಡಿ, ಓಕೆ ಈ ಚಿತ್ರ ಚೆನ್ನಾಗಿ ಓಡ್ತಾ ಇದೆ, ಇನ್ನೂ ಸಪೋರ್ಟ್ ಮಾಡೋಣ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಥಿಯೇಟರ್ಸ್ ಕೊಡ್ಸೋಣ ಅಂತ ಹೇಳಿ ಇವತ್ತು ಅವರೇ ವೈಯಕ್ತಿಕವಾಗಿ ಈಗ ಪ್ರಾಮಿಸ್ ಮಾಡಿದ್ದಾರೆ. ಇನ್ನೂ ಆಗಲೇ ಮೈಸೂರಿನಲ್ಲಿ DRC ಥಿಯೇಟರ್ನಲ್ಲಿ ಒಂದು ಎಕ್ಸ್ಟ್ರಾ ಶೋ ಆಗಿ ಹೀಗೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಕನ್ನಡ ಚಿತ್ರರಂಗದ ಅಭಿಮಾನಿಗಳಾದ ಕನ್ನಡಿಗರಿಗೆ ನನ್ನ ದೊಡ್ಡ ದೊಡ್ಡ ನಮಸ್ಕಾರ ಹಾಗೂ ನಮ್ಮ ನಿನ್ನ ಸನಿಹಕ್ಕೆ ಟೀಮ್ ಕಡೆಯಿಂದ ನಾವು ದೊಡ್ಡ ಧನ್ಯವಾದಗಳು. ಯಾಕಂದರೆ ನೀವು ಇಲ್ಲ ಎಂದಿದ್ದರೆ ನಾವು ಏನೂ ಆಗ್ತಿರಲಿಲ್ಲ. ನೀವು ಈ ಚಿತ್ರಕ್ಕೆ ಪ್ರೀತಿ ತೋರಿಸಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಹಾಗೂ ಇಷ್ಟಪಡ್ತಾ ಇದ್ದಾರೆ, ಹಾಡುಗಳನ್ನು ಇಷ್ಟಪಡ್ತಿದ್ದಾರೆ. ಸೂರಜ್ ಅವರ ಆಕ್ಟಿಂಗು, ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಧನ್ಯಾ ರಾಮ್ಕುಮಾರ್ ಅವರ ಚೊಚ್ಚಲ ಚಿತ್ರ ಆದ್ರೂ ಎಕ್ಸ್ಟ್ರೀಮ್ಲಿ ಗ್ರೇಟ್ ರಿವ್ಯೂಸ್ ಫಾರ್ ಹರ್ ಆಕ್ಟಿಂಗ್. ಈ ಥರ ಎಲ್ಲ ಇರುವಾಗ ಒಂದು ಒಳ್ಳೆ ಚಿತ್ರಕ್ಕೆ ಕನ್ನಡಿಗರು ಯಾವತ್ತೂ ಸೋಲನ್ನ ತೋರಿಸೇ ಇಲ್ಲ ಅಂತನ್ನೋದು ಒಂದು ವಾಡಿಕೆ ಏನಿದೆಯೋ ಅದನ್ನ ನಿಜ ಮಾಡಿದ್ರಿ ನೀವು. ಸೊ ನಮಗೆ ತುಂಬಾ ಖುಷಿಯಾಗಿದೆ. ಇವತ್ತು ಲಾಸ್ಟ್ 1 ವೀಕಿಂದ ನಾವೆಲ್ಲರೂ ಬಹಳನೇ ಟೆನ್ಷನ್ ಅಲ್ಲಿ ಇದ್ವಿ, ತುಂಬಾನೇ ಶ್ರಮ ವಹಿಸಿದ್ವಿ, ತುಂಬಾ ಸ್ಟ್ರೆಸ್ ತಗೊಂಡು ಪ್ರತಿಯೊಂದು ಥಿಯೇಟರ್ಗೂ ನಾವು ವಿಸಿಟ್ ಕೊಟ್ಟು ಜನರನ್ನ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಅವರವರ ಕುಟುಂಬ ಸಮೇತ ತಿರ್ಗಾ ಇನ್ನೊಂದ್ಸತಿ ಬನ್ನಿ ಅಂತ ಹೇಳ್ತಾ, ಅವರ ಗೆಳೆಯರಿಗೆ ತಿಳಿಸ್ಬೇಕು ಅಂತ ಹೇಳ್ತಾ, ಸೋಷಿಯಲ್ ಮೀಡಿಯಾನಲ್ಲಿ ಈ ಚಿತ್ರದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಬೇಕು ಅಂತ ನಾವು ಕೇಳ್ಕೊಳ್ತಾ, ಇಡೀ ವಾರ ನಾವು ಪಟ್ಟಿದ ಶ್ರಮ ಇವತ್ತು ನಮಗೆ ಫಲಿತಾಂಶ ಕಾಣ್ತಾ ಇದೆ. ಸೊ ಹೀಗೇನೆ ಕನ್ನಡಿಗರು ಈ ತರ ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರ, ಇಡೀ ಕುಟುಂಬ ನೋಡದೆ ಕೂತ್ಕೊಂಡು ನೋಡೋ ಅಂತ ಒಂದು ಚಿತ್ರ, ಎಲ್ಲೂ ಒಂದ್ ಕಡೆನೂ ಒಂದು ಮುಜುಗರ ಆಗದಿರೋಂತ ಸನ್ನಿವೇಶಗಳಂತ ಅರ್ಥಗರ್ಭಿತವಾದ ಚಿತ್ರ ಹಾಗೂ ಬಹಳನೇ ತಮಾಷೆ ಕಾಮಿಡಿ, ಒಂದು ಆಕ್ಷನ್ ಇರಲಿ, ಒಂದು ಎಮೋಷನಲ್ ಸೀನ್ಸ್ ಆಗಲಿ, ಒಂದು ತಾಯಿ ಮಗನ ರಿಲೇಷನ್ಶಿಪ್ ಆಗಲಿ ಅಥವಾ ಮಗಳು ತನ್ನ ತಂದೆ ತಾಯಿಗಳ ಜೊತೆ ಇರೋ ರಿಲೇಷನ್ಶಿಪ್ ಆಗಲಿ, ಸಿಸ್ಟರ್ಸ್ ಇರೋವಂಥ ಒಂದು ರಿಲೇಷನ್ಶಿಪ್, ಎಲ್ಲ ಥರದ ಒಂದು ಎಮೋಷ್ನಲ್
ಗುಚ್ಛ ಒಂದು ಬೊಕೆನೆ ಇದೆ ಈ ಸಿನಿಮಾನಲ್ಲಿ. ಒಂದು ಕಂಪ್ಲೀಟ್ ಪೈಸಾ ವಸೂಲ್ ವಿಡಿಯೋ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಇದುವರೆಗೂ ನಮ್ಗೆ ತೋರಿಸಿರೋ ಪ್ರೀತಿ ಇನ್ನೂ ಮಲ್ಟಿಪ್ಲೈ ಆಗಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಈ ಚಿತ್ರ ನೋಡಿ ಅಂತ ನೀವು ಬೆಂಬಲ ಕೊಟ್ರೆ, ಅವ್ರಿಗೆ ಹುರಿದುಂಬಿಸಿದ್ರೆ ಇನ್ನೂ ಥಿಯೇಟರ್ಗಳು ಜಾಸ್ತಿ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಈ ಚಿತ್ರ ಗೆದ್ದೇ ಗೆಲ್ಲತ್ತೆ ಅಂತಲೂ ನಮ್ಮ ನಂಬಿಕೆ. ಮೊದಲನೇ ವಾರದಲ್ಲೇ ನಾವು ಕ್ಲೋಸ್ ಟು 95 lakhs ಸಂಪಾದನೆ ಮಾಡಿದ್ವಿ, ಆದರೆ ಪ್ರೊಡ್ಯೂಸರ್ ಅವ್ರು ಹಾಕಿದ ಅದಕ್ಕೆ 3-4 ದುಡ್ಡು ಹಾಕಿದ್ದಾರೆ, ಅದೆಲ್ಲ ವಾಪಸ್ ಗಳಿಸ್ಬೇಕು. ಅಟ್ಲೀಸ್ಟ್ ಪ್ರೊಡ್ಯೂಸ್ ಗೆಲ್ ಪ್ರಾಫಿಟ್ ಅಂತ ಜಾಸ್ತಿ ಬರೆದಿದ್ರು, ಅಟ್ಲೀಸ್ಟ್ ರಿಕವರಿ ಮಾಡ್ಕೋಬೇಕು. ಅದಕ್ಕೆ ಕನ್ನಡಿಗರು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನ ಸನೇಹಕ್ಕೆ ಬೆಂಬಲ ಕೊಡಿ, ಎಲ್ಲ ಚಿತ್ರಗಳಿಗೂ ಬೆಂಬಲ ಕೊಡಿ. ಇವಾಗ ಯಾಕೆಂದ್ರೆ ಚಿತ್ರರಂಗ 2 ವರ್ಷದಿಂದ ನಿಂತು ತ್ರಾಸದಲ್ಲಿ ತತ್ತರಿಸ್ತಾ ಇತ್ತು. ಇಂಥ ಸಮಯದಲ್ಲಿ ಎಲ್ಲರ ಕೋರಿಕೆ ಈಗ ನೋಡ್ತಾ ಇದ್ದೀರಿ. ಒಂದು ಆಲ್ಮೋಸ್ಟ್ 15-20 days ಆಯಿತು ನಾವು 100% ಆಕ್ಯುಪೆನ್ಸಿ ಅನ್ನೋದನ್ನ ಅನೌನ್ಸ್ ಮಾಡಿ. ಎಲ್ಲ ಥಿಯೇಟರ್ಗಳು ಬಹಳ ಕೇರ್ಫುಲ್ ಆಗಿ ಸ್ಯಾನಿಟೈಸೇಷನ್ ಮತ್ತು ಕೋವಿಡ್ ವಿಚಾರದಲ್ಲಿ ಏನೇನು ನಿಯಮಗಳನ್ನು ಪಾಲಿಸಬೇಕು ಅದನ್ನೆಲ್ಲ ಪಾಲಿಸಿನೇ ಒಳಗಡೆ ಬಿಡ್ತಾ ಇದ್ದಾರೆ ವೀಕ್ಷಕರನ್ನ. ಸೊ ಇಟ್ ಈಸ್ 20 days ಇಂದ ಇಟ್ಸ್ proved that it is pretty safe to go to the theaters and watch the movie. So dayavittu surakshitavagi cinema nodi vapas barabodu anta ondu bharavase namage sikkide. Iga 20 divasadinda agira chitra mandirgala pradarshanagalannu nodi mooru cinema galu baala olle cinema galu kotigobba agli ಸಲಗ ಆಗಲಿ ಹಾಗೂ ನಮ್ಮ ನಿನ್ನ ಸನೇಹಕ್ಕೆ ಆಗಲಿ, 3 ಚಿತ್ರಗಳನ್ನು ನೋಡಿ. ಈಗ ಒಂದು ಹಾಲಿಡೇ ಸೀಸನ್ ನಡೀತಾ ಇದೆ, ಕುಟುಂಬ ಸಮೇತ ನೋಡಿ. ಒಂದು ಚಿತ್ರರಂಗ ಹಾಗೂ ಕಲೆಗಳನ್ನ ಸಂಭ್ರಮಿಸುವ ಒಂದು ವಾತಾವರಣ ಇವಾಗ. ಸೊ ಎಲ್ಲರ ಮನೆಯಲ್ಲಿ ಸುಖ ಶಾಂತಿ ಇರಲಿ, ದಸರಾ ಹಬ್ಬದ ಶುಭಾಶಯಗಳಾಗಲಿ. ಅತ್ತೆಯವಿ ಚಾಮುಂಡೇಶ್ವರಿ ನಿಮ್ಮನ್ನೆಲ್ಲ ಆರೋಗ್ಯವಾಗಿಟ್ಟು ನಿಮ್ಮನ್ನೆಲ್ಲ ಖುಷಿಯಾಗಿಡಲಿ ಅಂತ ಕೇಳ್ಕೊಳ್ತಾ, ನಮ್ಮ ಚಿಕ್ಕ ಚಿತ್ರ ನಿನ್ನ ಸನಿಹಕ್ಕೆ ಇದೇ ತರ ಬೆಂಬಲ ಮುಂದುವರಿಲಿ ಹಾಗೂ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಿಸ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.